ಮಕ್ಕಳೇ, ನಾವು ಕಳೆದ ಅವಧಿಯೊಳಗ ಪಾಠ ಒಂದು ಚಿಟ್ಟೆಗಳು ಅಂತೇಳಿ ನಾವು ಅಭ್ಯಾಸ ಮಾಡಿದ್ವಿ, ಹೌದಾ? ಹಾಗಾದ್ರೆ ಇನ್ನೊಂದು ಸಾರಿ ನಿಮ್ಗೆ ಏನ್ ಮಾಡ್ತೀನಿ, ಆ ಚಿಟ್ಟೆಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಹೈಲೈಟ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪಂದ್ರೆ ಇಲ್ಲಿ ಚಿಟ್ಟೆಗಳನ್ನು ಎಲ್ರಿಗೂ ಕೂಡ ನೋಡಿದ್ವಿ, ಹೌದಾ? ಚಿಟ್ಟೆಗಳಿಗೆ ನಾವೇನಂತಂದ್ರೆ ಪಾತ್ರಗೀತೆ ಅಂತ ಕರಿತೀವಿ, ಹೌದಾ? ಹಳ್ಳಿ ಭಾಷೆಯಲ್ಲಿ ಪಾತ್ರಗೀತೆ ಅಂತೀವಿ, ಆಮೇಲೆ ಬಟರ್ಫ್ಲೈ ಅಂತಾಳು ಇಂಗ್ಲೀಷಲ್ಲಿ ಕರಿತೀವಿ. ಹಾಗಾದ್ರೆ ನೀವು ಚಿಕ್ಕವರಿದ್ದಾಗಲೂ ಕೂಡ ನಾವು ನೀವೆಲ್ಲರೂ ಏನಪ್ಪಂದ್ರ ಚಿಟ್ಟೆಗಳನ್ನ ನೋಡಿದೀವಿ. ಚಿಟ್ಟೆಗಳನ್ನ ಒಂಥರ ಏನೋ ಒಂದು ಖುಷಿ, ಚಿಟ್ಟೆಗಳನ್ನ ಹಿಡಿಬೇಕು ಅನ್ನೋದ್ರ ಹಿಡಿದ್ರ ಅಂತರ ಖುಷಿ ಆಗ್ತಿತ್ತು ಅನ್ನೋದನ್ನ ನೋಡಿದೀವಿ. ಹಾಗಾದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಬೇರೆ ಬೇರೆ ಆಗಿರ್ತಕ್ಕಂಥ ಚಿಟ್ಟೆಗಳನ್ನ ಕೂಡ ನೀವು ನೋಡಿದ್ದೀರಿ. ಹಾಗಾದ್ರೆ ಆ ಚಿಟ್ಟೆಗಳು ಗಿಡ ಹೋಗಿ ಸಿಗ್ಲಿಲ್ಲ ಅಂತ ನಮ್ಮ ಹತ್ರ ಮನ್ಸಿಗೆ ಬೇಜಾರಾದದ್ದು ಕೂಡ ನಿಮ್ಗೂ ಅನಿಸಿರ್ಬೇಕು, ಅದು ನಮಗೂ ಕೂಡ ಆಗಿದೆ. ಹಾಗೆ ಕೂಡ ಚಿಟ್ಟೆಗಳು ಏನಪ್ಪಂದ್ರೆ ಅತಿ ಸೀತ ಪ್ರದೇಶಗಳನ್ನ ಬಿಟ್ಟು ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲಿ ಕೋಲ್ಡ್ ಇರುತ್ತಲ್ಲ, ಸೀತ ಇರುತ್ತಲ್ಲ, ಅಲ್ಲಿ ಅವು ಕಂಡು ಬರಂಗಿಲ್ಲ. ಅಂದ್ರೆ ಭಾರತದಲ್ಲಿ ಸುಮಾರು 1500 ಚಿಟ್ಟೆಗಳು ಅಥವಾ ಪಾತ್ರಗಿತ್ತಿಗಳು ಏನಪ್ಪಂದ್ರ ಕಂಡು ಬರ್ತಾ ಇದ್ದಾವೆ ಅನ್ನೋದು. ಇಲ್ಲಿ ನಾವು ವೈಜ್ಞಾನಿಕವಾಗಿ ಚಿಟ್ಟೆಗಳನ್ನ ಕೀಲು ವಿಭಾಗದ ಫ್ಯಾಲನ್ ಆರ್ಥೋಫೋಡಾ ಅನ್ನುವಂತ ಕೀಟ ವರ್ಗಕ್ಕೆ ಏನಂದು ಸೇರಿದೆ ಅನ್ನುವಂಥದ್ದು. ಇಲ್ಲಿ ದುಂಬಿ ಆಗಿರ್ಬೋದು, ಜೇನುಹುಳ ಆಗಿರ್ಬೋದು, ಆಮೇಲೆ ಕಣಜ ಮಿಡತೆ ಇತ್ಯಾದಿಗಳು ಕೂಡ ಏನಂದ್ರ ಕೀಟಗಳ ಒಂದು ವರ್ಗಕ್ಕೆ ಸೇರಿದಿವೆ. ಹೀಗೆ ಮತ್ತೆ ನಾವು ಇಲ್ಲಿವರೆಗೆ ಹೋದ ತರಗತಿಯೊಳಗೆ ನಾವು ನೋಡಿದ್ದೀವಿ. ಹಾಗಾದ್ರೆ ಮಕ್ಕಳೇ, ನಿಮ್ಮ ಪುಸ್ತಕವನ್ನ ನೀವು ತೆಗೆದು ಮುಂದಿನ ಒಂದು ಪ್ಯಾರಾವನ್ನ ಓದ್ತಾ ಇದ್ದೀನಿ, ನೀವು ಕೂಡ ಓದ್ಬೇಕು. ಓಕೆ, ವಯಸ್ಕ ಚಿಟ್ಟೆಗಳು ಈ ಲೋಕಕ್ಕೆ ಬರುವ ವಿಧಾನ ಸೂಚಿಗಳಲ್ಲಿ ಒಂದಾಗಿದೆ. ಸಾಹಿತ್ಯದಲ್ಲಿ ಈ ಬಗ್ಗೆ ರಮ್ಯ ಕಥೆಗಳಿವೆ. ಅವು ಏನೇ ಇದ್ದರೂ ವೈಜ್ಞಾನಿಕವಾಗಿ ರೂಪಾಂತರ ಮೆಟಾಮೊರ್ಫೋಸಿಸ್ ಎಂಬ ಪ್ರಕ್ರಿಯೆ ಮೂಲಕ ಇವು ವಯಸ್ಕ ಚಿಟ್ಟೆಗಳಾಗುತ್ತವೆ. ನಮಗೆ ಭಯ ಹಾಗೂ ಸ್ವಲ್ಪ ಅಸಹ್ಯ ಹುಟ್ಟಿಸುವ ಕಂಬಳಿ ಹುಳುಗಳೇ ಮುಂದಿನ ಸುಂದರ ಚಿಟ್ಟೆಗಳು ಎಂಬುದು ಆಶ್ಚರ್ಯಕರವಾದ ಸಂಗತಿಯಾದರೂ ಅಕ್ಷರಶಃ ಸತ್ಯ ಸಂಗತಿ. ಚಿಟ್ಟೆಗಳು ವಿಶೇಷವಾಗಿ ಹೂದೋಟ ಹಾಗೂ ಕೆರೆಗಳ ಬಳಿ ಹೆಚ್ಚಾಗಿ ನೋಡಲು ಸಿಗುತ್ತವೆ. ಈ ಚಿಟ್ಟೆಗಳು ಮೊಟ್ಟೆ ಇಡಲು ಬಳಸುವ ಗಿಡಗಳ ಅಭಾವದಿಂದ ಇತ್ತೀಚಿನ ದಿನಗಳಲ್ಲಿ ಈ ಸಂತತಿ ನಶಿಸುತ್ತಿದೆ. ಚಿಟ್ಟೆಗಳು ಹಲವಾರು ಹೂ ಗಿಡ ಮರ ಬಳ್ಳಿಗಳ ಪರಾಗಸ್ಪರ್ಶ ನಡೆಸುತ್ತವೆ. ಚಿಟ್ಟೆಗಳ ಸಂತತಿ ಕ್ಷಯವಾದಂತೆ ಆ ಗಿಡ ಮರ ಬಳ್ಳಿಗಳು ನಶಿಸುತ್ತಿವೆ. ಆದುದರಿಂದ ಚಿಟ್ಟೆಗಳನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ದೆಸೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಚಿಟ್ಟೆ ಉದ್ಯಾನ ಹೊಂದಿದೆ. ಇಲ್ಲಿ ದಕ್ಷಿಣ ಭಾರತದ ಎಲ್ಲ ಬಗೆಯ ಚಿಟ್ಟೆಗಳನ್ನು ಕಾಣಬಹುದಾಗಿದೆ. ಇಲ್ಲಿನ ಗಾಜಿನ ಭಾರಿ ಗುಮ್ಮಟಗಳಲ್ಲಿನ ಬೃಹತ್ ಆಕಾರದ ಪಾರದರ್ಶಕ ಕೋಲದಲ್ಲಿ ಚಿಟ್ಟೆಗಳ ವಂಶಾಭಿವೃದ್ಧಿ ಇತ್ಯಾದಿಗಳ ಬಗ್ಗೆ ಸಂಶೋಧನೆ ಸಹ ನಡೆಯುತ್ತಿದೆ. ಅಲ್ಲದೆ ಚಿಟ್ಟೆಗಳ ಛಾಯಾಚಿತ್ರ ಹಾಗೂ ಚಿಟ್ಟೆಗಳಿಗೆ ಸಂಬಂಧಪಟ್ಟ ಅನೇಕ ವಸ್ತುಗಳನ್ನ ಪ್ರದರ್ಶಿಸಲಾಗಿದೆ. ಮಕ್ಕಳೇ, ಇಲ್ಲಿವರೆಗೆ ನೀವು ಕೂಡ ಈ ಒಂದು ಗದ್ಯವನ್ನ ಓದಿದ್ರೆ, ಹಾಗಾದ್ರೆ ಇಲ್ಲಿವರೆಗೆ ನಾವು ಏನ್ ಮಾಡೋಣ, ಈಗ ಅದರ ವಿವರಣೆಯನ್ನು ನಾವೀಗ ತಿಳಿದುಕೊಳ್ಳೋಣ. ಓಕೆ, ಇನ್ನ ವಯಸ್ಕ ಚಿಟ್ಟೆಗಳು ಅಂದ್ರ ಇಲ್ಲಿ ಮಿಡಲ್ ಏಜ್ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ವಯಸ್ಕ ಚಿಟ್ಟೆಗಳು ಈ ಲೋಕಕ್ಕೆ ಬರುವ ವಿಧಾನ ಸೋಜಿಗಳಲ್ಲಿ ಒಂದಾಗಿದೆ. ಯಾಕಪ್ಪ ಚಿಟ್ಟೆಗಳು ದೊಡ್ಡ ಆಗ್ತಾ ಇದಾವ, ದೊಡ್ಡ ಆಗ್ತಾವು ಅನ್ನುವಂಥದ್ದು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂದ್ರ ಸಾಹಿತ್ಯದೊಳಗ ಚಿಟ್ಟೆಗಳ ಬಗ್ಗೆ ಹಲವಾರು ಕಥೆಗಳನ್ನ ನಾವು ಕಾಣ್ತಾ ಇದ್ವಿ, ಹೌದಾ? ಅವೇನೇ ಇದ್ರು ಕೂಡ ಏನಂದ್ರೆ ವೈಜ್ಞಾನಿಕವಾಗಿ ರೂಪಾಂತರ ಎಂಬ ಪ್ರಕ್ರಿಯೆ ಮೂಲಕ ಇವು ವಯಸ್ಕ ಚಿಟ್ಟೆಗಳಾಗುತ್ತವೆ. ಅಂದ್ರೆ ವೈಜ್ಞಾನಿಕವಾಗಿ ಸಣ್ಣ ಚಿಟ್ಟೆಗಳು ಆ ರೂಪಾಂತರ ಒಂದು ಅಂತಂದ್ರೆ ಬೇರೆ ಬೇರೆ ಅಂತಂದ್ರೆ ಅಲ್ಲಿ ಒಂದು ರೂಪ ಒಂದು ಚಿಟ್ಟೆ ಅದು ಇತ್ತಂದ್ರೆ ಅದು ಬೇರೆ ಬೇರೆ ರೂಪಾಂತರ ಪಡ್ಕೊಂಡು ಏನಾಗತ್ತಪ್ಪ ಅಂತಂದ್ರೆ ಬೇರೆ ಬೇರೆ ಆಗಿ ಅದು ಚಿಟ್ಟೆಯಾಗಿ ಪರಿಣಮಿಸ್ತದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ರೂಪಾಂತರ ಪ್ರಕ್ರಿಯೆ ಮೂಲಕ ಇವು ವಯಸ್ಕ ಚಿಟ್ಟೆಗಳಾಗ್ತವೆ. ಮೊದಲು ಸಣ್ಣವಿರ್ತವ, ಅದೇನಪ್ಪಂದ್ರ ಇದು ರೂಪಾಂತರ ಅಂದ್ರೆ ತನ್ನ ರೂಪವನ್ನು ಬದಲಿಸಿಕೊಂಡು ಏನಪ್ಪ ಅಂತಂದ್ರ ದಿನ ಕಳೆದಂತೆ ಅವು ಚಿಟ್ಟೆಗಳಾಗಿ ಮಾರ್ಪಾಡಾಗ್ತಾ ಇದಾವೆ ಅನ್ನುವಂಥದ್ದು.
ನಮಗೆ ಭಯ ಹಾಗೂ ಸ್ವಲ್ಪ ಅಸಹ್ಯ ಹುಟ್ಟಿಸುವ ಕಂಬಳಿ ಒಳಗಡೆ ಮುಂದಿನ ಸುಂದರ ಚಿಟ್ಟೆಗಳೆಂಬುದು ಆಶ್ಚರ್ಯಕರ ಸಂಗತಿ ಆದರೂ ಅಕ್ಷರಶಃ ಸತ್ಯ ಸಂಗತಿ. ಕಂಬಳಿ ಹುಳಗಳು ಅಂತ ಹೇಳಿ ಬರ್ತಾವ, ಅವ ಏನಂದ್ರ ನೋಡಿದ್ರೆ ಒಂಥರ ಭಯ ಆಗತ್ತೆ, ಆಮೇಲೆ ಅಸಹ್ಯ ಹುಟ್ಟಿಸುವಂತದ ಒಂಥರ ಆ ಕಂಬಳಿ ಹುಳಗಳು ಹಿಡಿದಕ್ಕೆ ಒಂಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಅಯ್ಯೋ ಎಂತ ಬೇಸಿ ಹುಳ ಹಿಂಗ ಅಂತೀವಿ. ಆ ಕಂಬಳಿ ಹುಳಗಳೇ ಏನಪ್ಪಾ ಅಂತಂದ್ರ ಸಣ್ಣ 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 ಇಷ್ಟೊಂದು ಕಂಬಳಿ ಹುಳಗಳು ಏನಪ್ಪಂದ್ರ ಅವೇ ಮುಂದಿನಕವು ಸುಂದರ ಚಿಟ್ಟೆಗಳಾಗ್ತಾ ಇದಾವೆ ಅನ್ನುವಂತ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿ. ಅವು ನಾವು ಮೊದಲು ಸಮೃದ್ಧ ನೋಡಿದ್ರೆ ಅಸಹ್ಯ ಆಗ್ತದೆ, ಅಯ್ಯೋ ಹೊಲಸಿನ ಆಗ್ತದೆ, ಸರಿ ಇಲ್ಲ ಅಂತೀವಿ, ಹೌದಾ? ಆಮೇಲೆ ಅಯ್ಯೋ ಭಯ ನೋಡಿದ್ರೆ ಭಯ ಆಗ್ತದೆ ಅನ್ನುವಂಥದ್ದು ಭಯ ಹುಟ್ಟಿಸುವಂತ ಒಂದು ಅವು ಕೀಟಗಳು, ಸಣ್ಣ ಸಣ್ಣ ಕೀಟಗಳಿರ್ತಾವ. ಆ ಕೀಟನ ಏನಪ್ಪಾ ಅಂದ್ರೆ ಕ್ರಮೇಣ ನೋಡಿದಾಗ ಏನಾಗುತ್ತೆ, ಚಿಟ್ಟೆಗಳಾಗಿ ಬಹಳ ಸುಂದರವಾಗಿ ಬಣ್ಣ ಬಣ್ಣದ ಚಿಟ್ಟೆಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಓಕೆ, ಚಿಟ್ಟೆಗಳು ವಿಶೇಷವಾಗಿ ಹೂದೋಟ ಹಾಗೂ ಕೆರೆಗಳ ಬಳಿ ಹೆಚ್ಚಾಗಿ ನೋಡಲು ಸಿಗುತ್ತವೆ. ಚಿಟ್ಟೆಗಳು ಎಲ್ಲಿ ಸಿಗ್ತಾವ ಅಂದ್ರ ಹೂದೋಟ, ಹೂದೋಟ ಮತ್ತು ಕೆರೆ. ಇಲ್ಲಿ ಜಾಸ್ತಿ ನಮ್ಗ ಚಿಟ್ಟೆಗಳು ಎಲ್ಲಿ ಸಿಗ್ತಾವ ಅಂದ್ರ ಹೂದೋಟ ಅಂದ್ರ ಹೂವಿನ ತೋಟ. ಹೂಗಳು ಇದ್ದಲ್ಲಿ ಅಂದ್ರ ಚಿಟ್ಟೆಗಳು ಇರ್ತವೆ. ಹಾಗೆ ಕೂಡ ಕೆರೆ, ಕೆರೆ ಬಳಿ ಹೆಚ್ಚಾಗಿ ನೋಡಲು ಸಿಗುತ್ತವೆ. ಕೆರೆಯ ಒಂದು ದಂಡೆ ಮುಂದೆ ಸುತ್ತಗಡೆ ಅಂದ್ರೆ ಕೆರೆ ಅಂತಲೇ ಚಿಟ್ಟೆಗಳು ನಮ್ಗೆ ನೋಡಕ್ಕೆ ಸಿಗ್ತಾ ಇದಾವೆ. ಈ ಚಿಟ್ಟೆಗಳು ಮೊಟ್ಟೆ ಇಡಲು ಬಳಸುವ ಗಿಡಗಳ ಅಭಾವದಿಂದ ಇತ್ತೀಚಿನ ದಿನಗಳಲ್ಲಿ ಈ ಸಂತತಿ ನಿಲ್ಲಿಸ್ತಾ ಇದ್ದೇವೆ. ಈ ಚಿಟ್ಟೆಗಳಿಗೆ ಏನಪ್ಪಾ ಅಂತಂದ್ರ ಅವು ತಮ್ಮ ಸಂತತಿಯನ್ನ ಮುಂದುವರಿಸಲಿಕ್ಕೆ, ಸಂತತಿ ಅಂತಂದ್ರ ಚಿಟ್ಟೆಗಳನ್ನ ನಾವು ಏನಪ್ಪಂದ್ರ ಬೆಳೆಸ್ಕೊಂಡು ಹೋಗುವಂತದ್ರಲ್ಲಿ ಏನಪ್ಪಂದ್ರ ಹೂದೋಟ ಮತ್ತು ಕೆರೆ ಏನಂತಂದ್ರ ಗಿಡಗಳ ಅಭಾವ ಇರುವುದರಿಂದ ಗಿಡಗಳನ್ನ ಏನಪ್ಪಾ ಅಂದ್ರೆ ಕಡಿಯಾಕತ್ತೀವಿ ಈಗ. ಹೀಗಾಗಿ ಏನಪ್ಪಂದ್ರ ಗಿಡಗಳು ಹಾಳಾದಾಗ ಏನಾಗತ್ತಪ್ಪ ಅಂದ್ರ ಚಿಟ್ಟೆಗಳು ಕೂಡ ಅಂದ್ರ ಬೇರೆ ಕಡೆ ಎಲ್ಲ ಇಟ್ಟಿರ್ತಪ್ಪ ಅಂದ್ರೆ ಆ ಮೊಟ್ಟೆಗಳು ಹಾಳಾಗಿರ್ತಾವ. ಅದಂತಂದ್ರ ಗಿಡಗಳಲ್ಲಿ ಏನಪ್ಪಂದ್ರ ಆ ಮೊಟ್ಟೆಗಳು ಇಟ್ಟ ಅದೇನ್ ಮಾಡುತ್ತೆ, ಜನ್ಮವನ್ನು ಕೊಡುತ್ತೆ. ಆ ಮರಿಗಳೇ ಏನಪ್ಪಂದ್ರ ಚಿಟ್ಟೆಗಳಾಗಿ ಪರಿಣಮಿಸ್ತಾ ಇದ್ದಾವೆ ಅನ್ನಬಹುದು. ಹೀಗಾಗಿ ಏನಪ್ಪ ಅಂತಂದ್ರ ಗಿಡಗಳು ಇಲ್ಲದೇ ಇರೋ ಕಾರಣದಿಂದಾಗಿ ಚಿಟ್ಟೆಗಳು ಕೂಡ ಈ ಸಂತತಿ ಅಂದ್ರೆ ಚಿಟ್ಟೆಗಳ ಒಂದು ಕುಲ, ಒಂದು ಸಂತತಿ ಅಂತ ಇದ್ದೀವಿ ಅಂದ್ರೆ ಆ ಚಿಟ್ಟೆಗಳ ಒಂದು ಸಮೂಹ ಕೂಡ ಏನಪ್ಪಂದ್ರ ನಶಿಸುತ್ತಿದೆ ಅಂದ್ರೆ ನಾಶ ಆಗತ್ತದೆ. ಅವೆಲ್ಲ ಅಂತಂದ್ರೆ ಚಿಟ್ಟೆಗಳು ಬಹಳ ಸರ್ವನಾಶ ಸತ್ತು ಹೋಗ್ತಾವ, ಬಹಳ ಕಡಿಮೆ ಆಗಿದಾವ ಚಿಟ್ಟೆಗಳು ಅಲ್ಲಿ ಇಲ್ಲಿ ಅಷ್ಟೇ ಕಾಣ್ತಾವ ಅನ್ನೋದು ನೋಡ್ತಾ ಇದೀವಿ. ಚಿಟ್ಟೆಗಳು ಹಲವಾರು ಹೂ ಗಿಡ ಮರ ಬೆಳೆಗಳ ಪರಾಗಸ್ಪರ್ಶ ನಡೆಸುತ್ತವೆ. ಚಿಟ್ಟೆಗಳು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಹಲವಾರು ಹೂವಿನಲ್ಲಿ ಹೋಗಿ ಏನಪ್ಪಂದ್ರ ಅಲ್ಲಿ ಒಂದು ಮಕರಂದವನ್ನು ಹೀರ್ಕೊಳ್ಳುವಂಥದ್ದು ನೋಡ್ತಾ ಇದೀವಿ. ಎಕ್ಸಾಂಪಲ್ ನೋಡಿದ್ವಿ ಆ ಜೇನು ಹುಳ ಆಗಿರ್ಬೋದು, ಹೌದಾ? ಆ ಇವೇನಪ್ಪ ಅಂದ್ರೆ ಹೂವಿನ ಮಕರಂದ ದುಂಬಿ ಅಂತ ಹೇಳ್ತೇವೆ, ಹೌದಾ? ಆಮೇಲೆ ಗಿಡ ಮರ ಬಳ್ಳಿಗಳ ಪರಾಗಸ್ಪರ್ಶ ನಡೆಸುತ್ತವೆ. ಇಲ್ಲಿ ಪರಾಗಸ್ಪರ್ಶ ಅಂತಂದ್ರ ಹೂವಿಗೆ ಪರಾಗವನ್ನು ತಂದು ಕೊಡುವುದು ಅಂತಂದ್ರೆ ಪಾಲಿನೇಷನ್ ಅಂತ ಕರಿತೀವಿ. ಅಂದ್ರ ಅಲ್ಲಿ ಗಿಡ ಮರ ಬಳ್ಳಿಗಳಿಂದ ಅವೇನ್ ಮಾಡ್ತಾವು ತಮ್ಮ ಸಂತಾನವನ್ನ ವೃದ್ಧಿ ಮಾಡ್ಕೊಳ್ತಾವ. ಹೂವು ಮತ್ತು ಆ ಮಕರಂದವನ್ನು ಹಿಡ್ಕೊಂಡು ಏನಪ್ಪ ಅಂತಂದ್ರ ಆ ಬಳ್ಳಿ ಆಗಿರ್ಬೋದು ಅಲ್ಲಿ ಏನಂದ್ರ ಅಲ್ಲಿ ಅವು ಎಂತವೋ ಸ್ಪರ್ಶ ಮಾಡ್ತಾವ ಒಂದನ್ನೊಂದು ಅಲ್ಲಿ ಸ್ಪರ್ಶ ಮಾಡ್ಕೊಂಡು ಏನ್ ಮಾಡ್ತಪ್ಪ ಅಂದ್ರ ತಮ್ಮ ಒಂದು ಸಂತತಿನ ಬೆಳೆಸ್ತಾವು. ಚಿಟ್ಟೆಗಳ ಸಂತತಿ ಕ್ಷಯವಾದಂತೆ ಆ ಗಿಡ ಮರ ಬಳ್ಳಿಗಳು ನಶಿಸುತ್ತವೆ. ಏನಪ್ಪಾ ಅಂದ್ರ ಚಿಟ್ಟೆಗಳು ಕ್ಷಯವಾದಂತೆ ಅಂತಂದ್ರ ಚಿಟ್ಟೆಗಳು ಏನಪ್ಪ ಅಂತಂದ್ರ ಕಡಿಮೆ ಆದಂಗ ನಾಶ ಆದಂಗ ಏನಪ್ಪ ಅಂತಂದ್ರ ಆ ಗಿಡ ಮರ ಬಳ್ಳಿಗಳು ಕೂಡ ಏನಪ್ಪಂದ್ರ ನಶಿಸಿಕೊಂಡವು ಕೂಡ ನಾಶ ಆಗತ್ತವು ಅನ್ನುವಂಥದ್ದು. ಆದುದರಿಂದ ನಾವೇನ್ ಮಾಡ್ಬೇಕು, ಚಿಟ್ಟೆಗಳನ್ನ ಸಂರಕ್ಷಿಸ್ಬೇಕು ಅಂದ್ರೆ ಚಿಟ್ಟೆಗಳನ್ನ ನಾವು ಕಾಪಾಡ್ಕೋಬೇಕು. ಅವು ಗಿಡ ಮರಗಳನ್ನ ಬೆಳೆಸಬೇಕು, ಹೂ ಗಿಡಗಳನ್ನ ಹಚ್ಚಬೇಕು. ಆ ಚಿಟ್ಟೆಗಳು ಬಂದಲ್ಲಿ ಪರಾಗಸ್ಪರ್ಶ ನಡೆಸಿ ತಮ್ಮ ತತ್ತಿಗಳನ್ನು ಇಟ್ಟು ಅಂತಂದ್ರೆ ಅಲ್ಲಿ ಜನ್ಮ ನೀಡ್ತಾವ, ಹೌದಾ? ಹೀಗೆ ಏನಪ್ಪ ಅಂತಂದ್ರ ಆ ಚಿಟ್ಟೆಗಳ ಸಂತತಿ ಕೂಡ ಮುಂದುವರಿಲಿ ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ನಾವು ಮಕ್ಕಳೇ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇಪ್ಪಂದ್ರ ಹೂ ಗಿಡಗಳನ್ನ ಹಚ್ಚಿರಿ, ಆ ಗಿಡ ಮರಗಳನ್ನ ಬೆಳೆಸಿರಿ. ಅಲ್ಲಿ ಚಿಟ್ಟೆಗಳು ಕೂಡ ಅಲ್ಲಿ ಬರ್ತಾವ, ಅವು ಅಲ್ಲಿ ಮೊಟ್ಟೆಗಳನ್ನ ಇಟ್ಟ ಜನ್ಮವನ್ನು ಇಡ್ತಾವ ಅನ್ನುವಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ದಿಸೆಯಲ್ಲಿ ಬಂಡೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಚಿಟ್ಟೆ ಉದ್ಯಾನ ಹೊಂದಿದೆ. ಇಲ್ಲಿ ಏನ್ ಬಂದ್ರ
ಬಂಡೀರು ಕಟ್ಟ ಬನ್ನೀರು ಘಟ್ಟ ಇದೇನ್ ಬಂಡೇ ಬಟ್ಟೆ ಏನಪ್ಪ ಅಂದ್ರೆ ಇದೊಂದು ರಾಷ್ಟ್ರೀಯ ಉದ್ಯಾನಗಳ ರಾಷ್ಟ್ರೀಯ ಉದ್ಯಾನ ಈ ಉದ್ಯಾನದಲ್ಲಿ ಏನಪ್ಪ ಅಂದ್ರ ಒಂದು ಚಿಟ್ಟೆ ಉದ್ಯಾನ ಕೂಡ ಇದೆ ಇಲ್ಲಿ ಬಂಡೇರು ಕಟ್ಟು ಇಲ್ಲಿ ಏನಪ್ಪ ಅಂದ್ರೆ ಈ ರಾಷ್ಟ್ರೀಯ ಉದ್ಯಾನದೊಳಗ ಅಲ್ಲಿ ಚಿಟ್ಟೆಯ ಒಂದು ಉದ್ಯಾನ ಕೂಡ ಕಾಣ್ತದೆ ಅಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಬಗೆಯ ಬಹಳ ಸುಂದರವಾಗಿರ್ತಕ್ಕಂತಹ ಡಿಫ್ರೆಂಟ್ ಆಗಿರ್ತಕ್ಕಂತಹ ಚಿಟ್ಟಿಗಳನ್ನ ನಾವು ಕೊಂಡಿದ್ದೀವಿ ನೋಡ್ತಾ ಇದ್ದೀವಿ ಆ ಚಿಟ್ಟಿಗಳನ್ನ ನೋಡಿದ್ರೆ ಏನೋ ನಮ್ಮ ಮನಸ್ಸಿಗೆ ಒಂಥರ ಖುಷಿ ಆಗತ್ತ ನೋಡಿ ಖುಷಿಯನ್ನು ಕೊಡಬಹುದು ಅನ್ನೋದು ನೋಡ್ತಾ ಇದ್ದೀವಿ ಇಲ್ಲಿ ದಕ್ಷಿಣ ಭಾರತದ ಎಲ್ಲ ಬಗೆಯ ಚಿಟ್ಟೆಗಳನ್ನ ಕಾಣಬಹುದಾಗಿದೆ ಸೊ ಆ ಬಂಡೇರು ಕಟ್ಟ ಚಿಟ್ಟೆಯ ಉದ್ಯಾನದಲ್ಲಿ ಏನಪ್ಪ ಅಂದ್ರ ನಮ್ಮ ದಕ್ಷಿಣ ಭಾರತದ ಎಲ್ಲ ಬಗೆಯ ಚಿಟ್ಟೆಗಳನ್ನ ನಾವಲ್ಲಿ ನೋಡ್ಲಿಕ್ಕೆ ಸಿಗ್ತಾವು ಇಲ್ಲಿನ ಗಾಜಿನ ಬಾರಿ ಗುಮ್ಮಟಗಳಲ್ಲಿನ ಬೃಹತಾಕಾರದ ಪಾರ್ಸಿಕೂಲದಲ್ಲಿ ಚಿಟ್ಟೆಗಳ ವಂಶಾಭಿವೃದ್ಧಿ ಇತರ ಬಗ್ಗೆ ಸಂಶೋಧನೆ ಸಹ ನಡೆಯುತ್ತದೆ ಅಲ್ಲೇನಪ್ಪ ಅಂದ್ರ ಬಂಡೇರು ಕಟ್ಟದಲ್ಲಿ ಆ ರಾಷ್ಟ್ರೀಯ ಉದ್ಯಾನದೊಳಗ ಗಾಜಿನ ಬಾರಿ ಗುಮ್ಮಟಗಳಲ್ಲಿನ ಒಂದು ಬೃಹದಾಕಾರದ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಪಾರದರ್ಶಕ ಗೋಲದಲ್ಲಿ ಅಂದ್ರ ಇಲ್ಲಿ ಪಾರದರ್ಶಕ ಅಂತಂದ್ರ ಗೋಲಾಕಾರ ಅಂತಂದ್ರೆ ಗುಂಡು ಆಗಿರ್ತಕ್ಕಂಥದ್ದು ಅಲ್ಲಿ ಗಾಜಿನಿಂದ ಕೂಡಿರ್ತಕ್ಕಂಥದ್ದು ಹೀಗಾಗಿ ಏನಪ್ಪ ಅಂತಂದ್ರ ಒಂದು ಗೋಪುರ ಇದೆ ಗಾಜಿನ ಒಂದು ಬೃಹದಾಕಾರಕ್ಕಿರ್ತಕ್ಕಂಥ ಒಂದು ಗೋಪುರ ಇದೆ ಸೊ ಆ ಗೋಪುರದಲ್ಲಿ ಏನಪ್ಪ ಅಂತಂದ್ರ ಚಿಟ್ಟಿಗಳನ್ನ ವಂಶಾಭಿವೃದ್ಧಿ ಮಾಡುದು ಚಿಟ್ಟಿಗಳನ್ನ ಹೆಚ್ಚಿಗೆ ಮಾಡುದು ಚಿಟ್ಟಿಗಳನ್ನ ಹುಟ್ಟಿಸುವುದು ಅಂತ ಹೇಳ್ತೀವಿ ಚಿಟ್ಟಿಗಳನ್ನ ವಂಶಾಭಿವೃದ್ಧಿ ಅಂತಂದ್ರ ಆ ಚಿಟ್ಟಿಗಳನ್ನ ಜಾಸ್ತಿ ನಾವು ಕ್ರಿಯೇಟ್ ಮಾಡುವಂತ ಹುಟ್ಟಿಸುವಂತ ಒಂದು ಬಗ್ಗೆ ಅಲ್ಲಿ ಏನಂದ್ರ ಸಂಶೋಧನೆಯನ್ನ ಅಲ್ಲಿ ಮಾಡಾಕ್ತಾರೋ ಅನ್ನುವಂಥದ್ದು ಚಿಟ್ಟಿಗಳನ್ನ ಉಳಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಒಂದು ಗಾಜಿನ ಒಂದು ದೊಡ್ಡದಾಗಿರ್ತಕ್ಕಂತ ಗುಮ್ಮಟದಲ್ಲಿ ಏನಂತಂದ್ರ ಅಲ್ಲಿ ಈ ಚಿಟ್ಟೆಗಳನ್ನ ಏನಂತಂದ್ರ ಅದ್ರ ಬಗ್ಗೆ ಅಧ್ಯಯನ ನಡೆಸಾಕತ್ತಾರ ವೈಜ್ಞಾನ ಸೈಂಟಿಫಿಕ್ ಸೈನ್ಸ್ ವಿಜ್ಞಾನಿಗಳು ಏನ್ ಮಾಡ್ತಾರ ಅಂತಂದ್ರ ಅದ್ರ ಬಗ್ಗೆ ಅಲ್ಲಿ ಸಂಶೋಧನೆ ಮಾಡಾಕತ್ತಾರ ಅನ್ನುವಂಥದ್ದು ಅಲ್ಲದೆ ಚಿಟ್ಟೆಗಳ ಛಾಯಾಚಿತ್ರ ಹಾಗೂ ಚಿಟ್ಟೆಗಳಿಗೆ ಸಂಬಂಧಪಟ್ಟ ಅನೇಕ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ ಆ ಒಂದು ಚಿಟ್ಟೆಯ ಒಂದು ಉದ್ಯಾನದೊಳಗ ಏನಪ್ಪ ಅಂದ್ರ ಹಾಗೆ ಈ ಒಂದು ಬೃಹದಾಕಾರದ ಈ ಗೋಪುರದಲ್ಲಿ ಏನಪ್ಪ ಅಂತಂದ್ರ ಚಿಟ್ಟೆಗಳ ಛಾಯಾಚಿತ್ರ ಛಾಯಾಚಿತ್ರ ಅಂದ್ರೆ ಫೋಟೋಸ್ ಹೌದಾ ಆ ಚಿಟ್ಟೆಗಳ ಸುಂದರವಾಗಿರ್ತಕ್ಕಂಥ ಬೇರೆ ಬೇರೆ ಆಗಿರ್ತಕ್ಕಂತ ಆ ಚಿಟ್ಟೆಗಳ ಫೋಟೋಗಳನ್ನು ಕೂಡ ಅಲ್ಲಿ ಹಾಕಲಾಗಿದೆ ನೋಡಕ್ ಸಿಗ್ತಾವು ಆಮೇಲೆ ಚಿಟ್ಟೆಗಳಿಗೆ ಸಂಬಂಧಪಟ್ಟ ಅನೇಕ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ ಚಿಟ್ಟೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಸ್ತುಗಳನ್ನು ಕೂಡ ಅಲ್ಲಿ ಪ್ರದರ್ಶಿಸಲಾಗಿದೆ ಅಲ್ಲಂತ ಅಲ್ಲಿ ಇಟ್ಟಿದ್ದಾರ ಸೊ ಅವನು ಕೂಡ ನಾವು ನೋಡ್ಲಿಕ್ಕೆ ಸಿಗ್ತಾವ ಅನ್ನುವಂಥದ್ದು ಒಟ್ಟು ಏನಪ್ಪ ಅಂತಂದ್ರ ಈ ಪಾಠ ಚಿಟ್ಟೆಗಳು ಅನ್ನುವಂಥದ್ದು ಚಿಟ್ಟೆಗಳು ಯಾವ ವರ್ಗಕ್ಕೆ ಸೇರಿದವು ಯಾವ್ಯಾವ ಚಿಟ್ಟೆಗಳು ಬರ್ತಾವು ಆಮೇಲೆ ಹೇಗೆ ಚಿಟ್ಟೆಗಳು ಕೀಟ ಸಣ್ಣ ಕೀಟ ಅಂತಂದ್ರ ದೊಡ್ಡದಾಗಿ ಅದು ಹೇಗೆ ಚಿಟ್ಟೆಗಳಾಗ್ತಾ ಇದ್ದಾವೆ ಆಮೇಲೆ ಚಿಟ್ಟೆಗಳಿಗೆ ಸಂಬಂಧಪಟ್ಟಂತೆ ಅಂತ ಎಲ್ಲಿಗೆ ಸಿಗ್ತಾವ ನಮ್ಮ ಚಿಟ್ಟೆಗಳು ನೋಡಕ್ಕೆ ಹೀಗೆ ವಿಸ್ತೃತವಾಗಿರ್ತಕ್ಕಂಥ ಬಹಳ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾವೇನ್ಮಾಡ್ರ ಚಿಟ್ಟೆಗಳು ಅನ್ನುವಂತ ಪಾಠದ ಮೂಲಕ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ ಹಾಗಾದ್ರೆ ಇಲ್ಲಿ ನಿಮ್ಗೆ ಅಭ್ಯಾಸ ಅಂತ ಇದಲ್ಲ ಹೌದಾ ಇಲ್ಲಿ ಮೊದಲ ಪ್ರಶ್ನೆ ಚಿಟ್ಟೆಗಳು ನೋಡಿ ಮಾರು ಹೋಗಲು ಕಾರಣವೇನು ಯಾಕೆ ಮಾರು ಹೋಗ್ತಿಪ್ಪ ಚಿಟ್ಟೆಗಳು ನೋಡಿದ್ರ ಬಹಳ ಸುಂದರವಾಗಿರ್ತಾವು ನಮ್ಗೆ ಒಂಥರ ಖುಷಿ ಆಗುತ್ತೆ ಅದಕ್ಕಾಗಿ ಏನಂದ್ರೆ ನಾವು ಮಾರು ಹೋಗ್ತೀವಿ ಚಿಟ್ಟೆಗಳು ವೈಜ್ಞಾನಿಕವಾಗಿ ಯಾವ ವರ್ಗಕ್ಕೆ ಸೇರಿವೆ ಚಿಟ್ಟೆಗಳು ಯಾವ ವೈಜ್ಞಾನಿಕವಾಗಿ ಕೀಲು ವಿಭಾಗದ ಕೀಟ ವರ್ಗಕ್ಕೆ ಸೇರಿವೆ ಹೌದಾ ಚಿಟ್ಟೆಗಳ ವರ್ಗಕ್ಕೆ ಸೇರಿದ ಇತರ ಕೀಟಗಳು ಯಾವುವು ಅಂತಿದೆ ಅಲ್ಲಿ ಜೇನು ದುಂಬಿ ಜೇನು ಹುಳ ಕಣಜ ಮಿಡತೆ ಇವು ಇತರ ಕೀಟಗಳು ಅಲ್ಲಿ ವಿಶೇಷವಾಗಿ ಚಿಟ್ಟೆಗಳನ್ನ ಎಲ್ಲಿ ಕಾಣ್ಬೋದು ಹೌದಾ ಮಕ್ಕಳೇ ಹೂದೋಟ ಮತ್ತು ಕೆರೆಯ ಬಳಿ ನಾವು ಚಿಟ್ಟೆಗಳನ್ನ ಕಾಣ್ಬೋದು ಚಿಟ್ಟೆ ಉದ್ಯಾನವನ ಎಲ್ಲಿದೆ ಬಂಡೇರು ಕಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಓಕೆ ಮಕ್ಕಳೇ ಆಮೇಲೆ ಕಂಬಳಿ ಹುಳು ಚಿಟ್ಟೆ ಹೇಗಾಗುತ್ತದೆ ಅಂತ ತಿಳಿದೆ ಕಂಬಳಿ ಹುಳ ಏನಂದ್ರೆ ಅದು ಚಿಕ್ಕದಾಗಿರ್ತಕ್ಕಂಥ ಹೇಗೆ ಅದು ಆಗ್ತದೆ ಅನ್ನುವಂಥದ್ದು ಚಿಟ್ಟೆಗಳನ್ನು ಸ್ವರೂಪ ರಕ್ಷಿಸುವ ನಿಮ್ಮೆಲ್ಲ ಕರ್ತವ್ಯ ಏನು ಓಕೆ ಮಕ್ಕಳೇ ಇದ್ರ ಬಗ್ಗೆ ನಾ ಏನ್ ಮಾಡ್ತೀನಿ ಅಂತಂದ್ರ ಈಗ ಮುಂದಿನ ಒಂದು ತರಗತಿಯೊಳಗೆ ನಾನು ತಿಳಿಸ್ಕೊಡ್ತೀನಿ
ಆಮೇಲೆ ನೀವೇನ್ ಮಾಡ್ರಿಪ್ಪ ಅಂತಂದ್ರ ಚಿಟ್ಟಿಗಳು ಅಂತ ಹೇಳಿ ಸಿ ಡಬ್ಲ್ಯೂ ಏನ್ ಮಾಡ್ರಿ ಪಾಠ ಒಂದು ಚಿಟ್ಟಿಗಳನ್ನು ಹಾಕಿ ನೀವೇನ್ ಮಾಡ್ರಿಪ್ಪ ಅಂದ್ರ ಕಲಿತಾ ಪದಗಳು ಅಂತ ಇದೆ ಹೌದಾ. ಈ ಪದಗಳನ್ನ ಅಂದ್ರೆ ನಿಮಗೆ ಯಾವ ಟಿಪ್ಪಲ್ ಅನಿಸ್ತಾವಲ್ಲ ಅವುಗಳನ್ನ ಮಾತ್ರ ಬರೀರಿ ಹೌದಾ. ನಿಮ್ಗೆ ಈಜಿ ಇದ್ದದ್ದು ಬಿಡ್ರಿ. ಇದು ಬರ್ದಾದ ಮೇಲೆ ಏನಪ್ಪಂದ್ರ ನಾವು ಅಭ್ಯಾಸ ಅಂತ ಹಾಕಿ ಒಂದ್ ಪೇಜ್ ಬಿಡ್ಬೇಕು. ಆಮೇಲೆ ಈ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ. ಇದು ಹಾಕಿ ಒಂದು ಲೈನ್ಸ್ ಬಿಟ್ಟು ಬರಿಬೇಕು. ಪ್ರತಿಯೊಂದು ಕೂಡ ಮಕ್ಕಳೇ ನೀವ್ ಏನ್ ಬರೀರಿ ಒಂದ ಆದ್ಮೇಲೆ ಒಂದ್ ಲೈನ್ ಅಂದ್ರೆ ಒಂದು ಪ್ರಶ್ನೆ ಮುಗಿತಾ ಆ ಒಂದು ಉತ್ತರ ಒಂದು ಪ್ರಶ್ನೆ ಮುಗಿತಾ ಒಂದ್ ಲೈನ್ ಬಿಡ್ಬೇಕು. ಆಮೇಲೆ ಮತ್ತೊಂದು ಪ್ರಶ್ನೆ ಆಯ್ತಾ ಒಂದ್ ಲೈನ್ ಬಿಡೋ. ಹೀಗಾಗಿ ನೀಟ್ನೆಸ್ ಆಗಿ ನೀವು ಬರೀಬೇಕಾಗೈತೆ ಮಕ್ಕಳೇ. ನಾನೇನ್ ಮಾಡ್ತೀನಿ ನಿಮ್ಗೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ನಿಮ್ಗೆ ಕಳಿಸ್ತೀನಿ. ಓಕೆ ಮಕ್ಕಳೇ, ಇಲ್ಲಿವರೆಗೆ ಕನ್ನಡ ತರಗತಿಯನ್ನ ತಾವು ವೀಕ್ಷಣೆ ಮಾಡಿದಕ್ಕೆ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಮಕ್ಕಳೇ. ಥ್ಯಾಂಕ್ ಯು, ಧನ್ಯವಾದಗಳು.